नमस्कार स्नेहितरे, वेलकम टू मान्यागर फार्म्स। सो इवत्तु नम्म नेचुरल फार्म्स नोडबहुदु। सिक्कापट्टे मळे जास्तियागि इतर कस बेळ्कोंडिदे, अदन्नेल्ल रिमूव् माड्तिदीनि। सो लास्ट मंत कूड कंप्लीट एल्ल कूलि आळगनिट्टु रिमूव् माड्सिदे, बट स्टिल अगेन बर्ता इदे। सो इदरल्लि सो नम्मदु मेन् आगि ओंदु अरण्य कृषि माडिदीवि। अरण्य कृषि मध्य ना नुग्गे मत कोलंबो तोगरी हाक नोड़बू अद्भुत कोलंबो तोगरी बंद। सो मन के तरकारी उद्देश्य सोरेकाय गिड़ा नोड़े नम तोट तोर्तने नोड़ पपाय गिड़ी इपत्तु पपाय गिड़ी नोड़ आलमोस्ट गिडदल्ले के जी अस्टु पपाय बिट्टिदे। कोलंबो तगरिगे नावु एनु फस्ट फर्टिलैजर आगलि केमिकल आगलि एनु हाकलिल्ल, नाटि माडिद्रु उंडे। बट एष्टु अद्भुतवागि बंदिदे नोडि। सो महागनी गिड ओंदु ओंबत्तु अट्टडि बंदिदे। अत्ते हण्णु अंतारल्ल क्लस्टर् फिग् अंत इरुत्ते आ गिड इदु नेचुरल् आगि बंदिदे। ಕಾವಡೆ ಪೊದೆ ಕಾಡ್ ತರ ಆಗಿದೆ ಇದು। ಮಳೆ ಹೆಚ್ಚಾಗಿರೋದ್ರಿಂದ ಕಳೆನ ತಗಸಕ ಆಗ್ತಾ ಇಲ್ಲ, ಆದರೂ ಕೂಡ ತೊಗರಿ ಒಳ್ಳೆ ಇಳುವರಿನೇ ಬರುತ್ತೆ ನೋಡಿ। ತೊಗರಿ ಹಾಕಿದ ಉದ್ದೇಶ ಏನಂದ್ರೆ ಸಾಲ್ಗು ಸಾಲ್ಗು ಮಧ್ಯೆ ಖಾಲಿ ಜಾಗ ಆಗಿತ್ತು, ಅದು ಸ್ಪೇಸ್ ಯುಟಿಲೈಸೇಷನ್ ಪ್ಲಸ್ ನೈಟ್ರೋಜನ್ ಫಿಕ್ಸೇಷನ್ ಮಾಡೋಣ ಅಂತ ಒಂದು ಉದ್ದೇಶದಿಂದ ತೊಗರಿ ಹಾಕಿದ್ದು। ಬಟ್ ಅದೇ ಈಗ ನೋಡಿದ್ರೆ ಅದೇ ಮೇನ್ ಕ್ರಾಪ್ ಆಗಿದೆ, ಆ ರೀತಿ ಬೆಳೆದಿದೆ ನೋಡಿ। ಇದು ಬಂದು ಜಾಕ್ ಫ್ರೂಟ್ ಗಿಡ, ಇತರ ಜಾಕ್ ಫ್ರೂಟ್ ಗಿಡಗಳು ಒಂದು 5 ಗಿಡಗಳಿದೆ ತೋಟದಲ್ಲಿ। ಒಂದು ಅಟ್ ಪ್ರೆಸೆಂಟ್ ಒಂದು 27 28 ವೆರೈಟಿ ಫ್ರೂಟ್ ಗಿಡಗಳಿದೆ ನೋಡಿ। ಇದೊಂದು ಜಾಕ್ ಫ್ರೂಟ್ ಗಿಡ। ಮಾವಿನ ಗಿಡಗಳು ಒಂದು 80 ಇದೆ, ಅದರಲ್ಲಿ ಒಂದು 4 ವೆರೈಟಿ ಮಾವಿನ ಗಿಡಗಳಿದೆ। ಇಲ್ಲೂ ಸಹ ಗಿಡಗಳು ನಾಟಿ ಮಾಡ್ತಾನೆ ಇದೀನಿ। ಸೊ ನೋಡಿ ಇದು ಅವರೇ ಗಿಡ, ಈ ಒಂದು ಸಾಲ ಅವರೇ ಗಿಡ ಹಾಕಿದ್ವಿ ಮನೆಗೆ ಹಾಕ್ಲಿ ಅನ್ನೋ ಉದ್ದೇಶದಿಂದ। ಮಹಾಗನಿ ಗಿಡಗಳು ತುಂಬ ಅದ್ಭುತವಾಗಿ ಬರ್ತಾ ಇದೆ, ಪಪ್ಪಾಯ ಗಿಡಗಳು ಚೆನ್ನಾಗಿದೆ, ಮಾವಿನ ಗಿಡಗಳೆಲ್ಲ ಚೆನ್ನಾಗಿದೆ। ಬಟ್ ನುಗ್ಗೆ ಮಾತ್ರ ಸಿಕ್ಕಾಪಟ್ಟೆ ತೇವ ಆಗಿರೋದ್ರಿಂದ ನುಗ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ। ಬಟ್ ಓಕೆ, ಅಂದರೆ ನಮ್ಮ ಸಮಸ್ಯೆ ಇಲ್ಲ, ಯಾಕಂದ್ರೆ ನುಗ್ಗೆ ನಾನು ಖರ್ಚು ಮಾಡಿದ್ದು ಬರೀ 250 ರೂಪಾಯಿ। ಸೊ ಹಾಗಾಗಿ ಇನ್ನೂ ಲಾಸ್ ಏನಿಲ್ಲ ನೋಡಿ। ಈ ಸೈಡ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಫ್ರೂಟ್ ವೆರೈಟೀಸ್ ಹಾಕಿದ್ವಿ, ಆಪಲ್ ಬೇರ್ ಮತ್ತು ರೋಸ್ ಆ್ಯಪಲ್, ವಾಟರ್ ಆ್ಯಪಲ್ ಅಂತಲ್ಲ ಹಾಕಲು ಎಲ್ಲ ಇದೆ। ಕಾಂಗ್ರೆಸ್ ಗಿಡಗಳು ಸಿಕ್ಕಾಬಿಟ್ಟು ಬೆಳ್ಕೊಂಡಿದೆ।
ಅಂಜೀರ್ ಫಿಗ್ ಕೂಡ ಒಂದು ಗಿಡ ಇದೆ ಕ್ಲಸ್ಟರ್ ಫಿಗ್ ಎರಡಿದೆ ನಮ್ಮ ತೋಟದಲ್ಲಿ ಅಂಜೀರ್ ಫಿಗ್ ಒಂದಿದೆ ಅಂಜೀರ್ ಫಿಗ್ ನೋಡಿ ಎಷ್ಟು ಅದ್ಭುತವಾಗಿ ಬೆಳೆದಿದೆ ಆಲ್ರೆಡಿ ಕ್ರಾಪ್ ಕೂಡ ಸ್ಟಾರ್ಟ್ ಆಗಿದೆ ನೋಡಿ ಕಾಯಿಗಳು ಕೂಡ ಬಿಡ್ತಾ ಇದೆ ಅದು ರಾಮಫಲ ಲಕ್ಷ್ಮಣ ಫಲ ಕೂಡ ಚೆನ್ನಾಗಿ ಬಂದಿದೆ ಕಾಂಗ್ರೆಸ್ ಗಿಡ ಸಿಕ್ಕಾಪಟ್ಟೆ ಬೆಳೆದಿದೆ ಸೊ ಇದನ್ನೆಲ್ಲ ಕಳೆ ತೆಗೆಸ್ಬೇಕು ಮಳೆ ಕಡಿಮೆ ಆದಮೇಲೆ ನ್ಯಾಚುರಲ್ ಫಾರ್ಮ್ ಮಾಡ್ತಿರೋದ್ರಿಂದ ಯಾವುದೇ ರೀತಿ ಕೆಮಿಕಲ್ಲು ಕಸ ನೀರು ನಿರ್ವಹಣೆ ಮಾಡಿ ಕೊಡಿತಿಲ್ಲ ಸೊ ಇದನ್ನೇ ತೆಗೆದು ಮಲ್ಚಿಂಗ್ ಮಾಡ್ತಾ ಹೋಗ್ತಿದ್ದೀವಿ ನೋಡಿ ಲಾಸ್ಟ್ ಟೈಮು ತೆಗೆದು ಎಲ್ಲ ಮಲ್ಚಿಂಗ್ ಮಾಡೋದು ಇದು ಆಯ್ತಾ ನೋಡಿ ಇದು ಬಂದು ಚಿಕ್ಕು ಅಂತೀವಲ್ಲ ಸಪೋಟ ಸಪೋಟ ಒಂದು 10 ಗಿಡಗಳ ಮೇಲೆ ಇದೆ ಬಾಳೆ ಒಂದು 15-20 ಮೇಲೆ ಇದು ರೆಡ್ ಬಾಳೆ ಅಲ್ಲೊಂದು ಇದೆ ಬಾಳೆ ಗಿಡ ನಾರ್ಮಲಾಗಿ ಮೊನೋಕ್ರಾಪು ಬಾಳೆ ಹಾಕಿದ್ರೆ ಒಂದೇ ಗಿಡ ಬಿಡ್ತಾರೆ ಇದು ನೋಡಿ ಒಂದೇ ಇದ್ರಲ್ಲಿ 4 ಬಂದಿದೆ ಅಲ್ಲಿ ನಮ್ಮ ಮೇನು ಬಾಳೆಗೊನೆಗಳು ತೋರಿಸ್ತೇವೆ ಒಂದು ಗಿಡದಲ್ಲಿ ಆಲ್ಮೋಸ್ಟ್ ಈ ಒಂದು 3 ಗೊನೆ ಕಟಾವು ಮಾಡಿದ್ವಿ ಈಗ ರೆಡಿ ಒಂದು 4 ಗೊನೆ ಇದೆ ಇನ್ನೊಂದು 50 ಡೇಸಲ್ಲಿ ಕಟಾವು ಬರುತ್ತೆ ನೋಡಿ ಇದು ಬಂದುಬಿಟ್ಟು ಬ್ರಿಂಜಾಲ್ ಸಿಕ್ಕಾಪಟ್ಟೆ ಓವರ್ ಗ್ರೋತ್ ಆಗಿ ಕಿತ್ಕೊಂಡ ಟೈಮ್ ಕಟಾವು ಮಾಡಿದೆ ಎಲ್ಲ ಹಣ್ಣಾಗಿ ಕೆಳಗಡೆ ಬಿದ್ದಿದೆ ಸೊ ಅದನ್ನೇ ಮೊಳಕೆ ಹೊಡೆದು ಗಿಡ ಆಗುತ್ತೆ ಮತ್ತೆ ನೋಡಿ ಬಾಳೆ ಗೊನೆಗಳು ನೋಡ್ಬೋದು ಒಂದು ಗಿಡ ಇದು ನಾಟಿ ಮಾಡಿದ್ದು ಇದರಲ್ಲಿ ಆಲ್ರೆಡಿ ಒಂದು 2-3 ಗೊನೆ ನಾವು ಕಟಾವು ಮಾಡಿದ್ದೀವಿ ಇದರಲ್ಲಿ ಒಂದು ಗೊನೆ ಕಟಾವು ಮಾಡಿದ್ವಿ ನೋಡ್ಬೋದು ಇಲ್ಲೊಂದು ಗೊನೆ ಇದೆ ಇಲ್ಲಿ 2 ಗೊನೆ ಇದೆ ಟೋಟಲಿ ಒಂದು 6 ಗೊನೆ ಅಷ್ಟು ಇದು ಕಂಪ್ಲೀಟ್ ನಾಟಿ ವೆರೈಟಿ ನೋಡಿ ಸೊ ಇದು ನಮ್ಮ ಕೃಷಿ ಹೊಂಡ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು